ಇವತ್ತು ನಮ್ಮ ಕಥೆಯೆಲ್ಲ ಒಂದು ಗಾದೆ ಮಾತಿನ ಸುತ್ತ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ, ಇದು ನಮ್ಗೆ ಗೊತ್ತಲ್ಲ, ಹೇಳ್ತಾನೆ ಇರ್ತೀವಿ. ಹೌದಾ? ಸುಳ್ಳ? ನಿಜಾನ? ಗಾದೆ ಮಾತಂತೂ ಇದೆ. ನಿಮ್ಗೇನು ಅನಿಸುತ್ತೆ? ಕತೆ ಬಂದು, ಓಕೆ. ಒಂದು ನಾಯಿ, ಎಂಥ ಆಸೆ ನಾಯಿಗೆ, ನಾನು ಕಾಡಿನ ರಾಜ ಆಗಬೇಕು ಅಂತ. ಒಳ್ಳೇದಲ್ವಾ? ಪ್ರತಿಯೊಬ್ಬರಿಗೂ ಆಸೆ ಗುರಿ ಎಲ್ಲ ಇರಬೇಕು. ಅಷ್ಟಿದ್ದರೆ ಸಾಲಲ್ಲ, ಅದನ್ನು ಸಾಧಿಸಲಿಕ್ಕೆ ಚೆನ್ನಾಗಿ ಶ್ರಮ ಪಡಬೇಕು. ಏನು ಬೇಕೋ ಆ ನಿಟ್ಟಿನಲ್ಲಿ ಮುಂದುವರಿಬೇಕು. ಈ ಪಾಪ ನಾಯಿ ಹೇಗಾಗತ್ತೆ ರಾಜ? ಸುಲಭನಾ? ನೋ. ನಮಗೆ ಬೇಕಾದೆಲ್ಲ ಕೊಡೋನು ಯಾರು? ದೇವರಲ್ವಾ? ದೇವ್ರನ್ನ ತುಂಬ ನಂಬ್ತೀವಲ್ಲ. ನಾಯಿ ಚೆನ್ನಾಗಿ ತಪಸ್ಸು ಕೂತ್ಕೊಂಡ್ಬಿಡ್ತು, ಭಗವಂತನ ಪ್ರಾರ್ಥಿಸ್ತಾ ಕೂತ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ಇತ್ತು. ತಪಸ್ಸಿಗೆ ಮೆಚ್ಚಿದ ಶಿವ ಬಂದ, ಏನು ಬೇಕು? ನಾನು ರಾಜ ಆಗಬೇಕು, ಕಾಡಿನ ರಾಜ ಆಗಬೇಕು, ಸಿಂಹ ಒಂದೇ ಯಾಕೆ ಕೂತ್ಕೋಬೇಕು? ನಂಗೆ ಅವಕಾಶ ಕೊಡಬೇಕು, ಪ್ರತ್ಯಕ್ಷ ಆಗ್ಬಿಟ್ಟು ವರ ಕೇಳಿದಿರಲ್ಲ ಅಂತ. ಆಯ್ತಪ್ಪ, ನಿಂಗೆ ವರ ಕೊಡ್ತೀನಿ, ನೀನೇ ರಾಜ. ಆದರೆ ಒಂದೇ ಒಂದು ಷರತ್ತು. ಏನು ದೇವ್ರೆ ಅಂತ ಹೇಳಿದ್ರೆ, ನೀನು ರಾಜ ಆಗಿರೋ ತನಕ ಮೂಳೆ ಮಾಂಸ ತಿನ್ನಬಾರ್ದು. ನಾಯಿಗೇನು ನಾಯಿ ಅಂತ ನೋಡಿದ ಕೂಡಲೇ ನಾಯಿ ಬೋನೇ ಜ್ಞಾಪಕ ಬರ್ತಾ, ಒಂದು ಮೂಳೆ ಇಟ್ಕೊಂಡು ಕಡಿತಾ ಇರುತ್ತೆ ಅಂತಲ್ವ. ಒಪ್ಕೊಂಬಿಡತ್ತೆ ನಾಯಿ, ಯಾಕೆ ರಾಜನ ಸಿಂಹಾಸನದ ಆಸೆ ಇಲ್ಲ. ಆಯಿತು, ಹೇಗೋ ನಾಯಿಗೆ ಪಟ್ಟಾಭಿಷೇಕ ಆಯಿತು, ಸಿಂಹಾಸನದ ಮೇಲೆ ಕೂತ್ಕೋತು. ನಾಯಿ ರಾಜನ ರಾಜ್ಯನ ಕಾಡಿನ ರಾಜ್ಯನ ಆಳಕ್ಕೆ ಶುರು ಮಾಡ್ತು. ಬೇರೆಯವ್ರಿಗೆ ಇಷ್ಟ ಆಗುತ್ತಾ? ನೋ. ಸಿಂಹಗೆ ಹೇಗಾಗಬೇಡ, ನಾನು ರಾಜ, ನನ್ನ ತೆಗೆದು. ಇವನು ಬಂದಿದ್ದಾನಲ್ಲ, ಎಲ್ಲೂ ಇಲ್ಲದವನು, ಮನೆ ಕಾಯೋ ನಾಯಿ ರಾಜ್ಯ ಕಾಯ್ತಾನ ಅಂತ. ಆಯಿತು, ಎಲ್ಲ ಒಂದೊಂದು ಏನಾದರೂ ಪಿತೂರಿ ನಡ್ಸೋಕ್ಕೆ ಶುರು ಮಾಡಿದು. ಬುದ್ಧಿವಂತ ಪ್ರಾಣಿ ಯಾವುದು ಉಪಾಯ ಮಾಡೋದು? ನರಿ ಅಲ್ವಾ? ನರಿ ಹೇಳ್ತು ಸಿಂಹಂಗೆ, ನಾನೊಂದು ಪ್ಲ್ಯಾನ್ ಮಾಡ್ತೀನಿ ಸುಮ್ಮನೆ ಇರು ಅಂತ. ಏನು ಹೇಳಿದಾನೆ ದೇವರು? ಮೂಳೆ ಮಾಂಸ ತಿನ್ನಬಾರ್ದು ಅಂತ. ನರಿ ಬೇಕಂತ ಮೂಳೆ ತೊಗೊಂಡೋಯ್ತು. ರಾಜ ಸಿಂಹಾಸನದ ಮೇಲೆ ಕೂತಿರ್ತಾನಲ್ಲ, ಅಲ್ಲೇ ಹತ್ರ ವಾಸನೆ ಬರುತ್ತಾರ, ಅಲ್ಲಿ ಕಾಣಿಸೋ ಥರ ಹಾಕ್ತು. ನೋಡ್ದ ನಾಯಿ, ಆಸೆ ಆಯಿತು, ಆದರೆ ನೋ ನೋ ನೋ, ತಿನ್ನಬಾರ್ದು ಅಂತ ಹೇಳಿದಾರಲ್ಲ ಅಂತ ಬಿಟ್ಬಿಡ್ತು. ಎರಡು ದಿವಸ ಆಯಿತು, ಮೂರು ದಿವಸ ಆಯಿತು, ನರಿಗೆ ಬೇಜಾರಾಗೋದು. ಅಯ್ಯಯ್ಯಪ್ಪ, ನಾಯಿ ಹೇಳಿದ ಮತ್ತೆ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಲ್ಲ, ನಾನು ಬಂದ ದಾರಿಗೆ ಸುಂಕ ಇಲ್ಲ ಅನ್ಸುತ್ತೆ ಅಂದ್ಕೊಂಡಿತ್ತು. ಸ್ವಲ್ಪ ದಿವಸ ಆಯಿತು, ಒಂದೆರಡು ತಿಂಗಳು ನಾಯಿ ಕಾಡಿನ ರಾಜ್ಯವನ್ನು ಆಳ್ತು. ನರಿಗೀಗ ಅನಿಸ್ತು ತುಂಬ ದಿವಸ ಆಗೋಗಿದೆ, ಸ್ವಲ್ಪ ನೆನಪೆಲ್ಲ ನೋಡಿ, ನಾವೇನು ಅಂದ್ಕೊಂಡಿರ್ತೀವೋ ಏನು ಓದಿರ್ತೀವೋ ಅದೆಲ್ಲ ಸ್ವಲ್ಪ ದಿವಸ ಆದಮೇಲೆ ನೆನಪು ಮರೆಯಾಗ್ತಾ ಇರುತ್ತಲ್ವ. ಓದಿದ್ದು ಅಷ್ಟೇ, 24 ಗಂಟೆಯೊಳಗೆ ಆ ಮೆಮೊರಿ ಪವರ್ ಹಿಂಗೆ, ಮೆಮೊರಿ ಹೆಂಗಿರುತ್ತೆ ನೆನಪು ಅಂದರೆ, ಇಷ್ಟು ಮೇಲಿರೋದು ಹಿಂಗೆ ಮತ್ತೆ ಬೇಸ್ಲೈನ್ ಬರುತ್ತೆ, ಬೆಲ್ ಶೇಪ್ ಕರ್ವ್ ಅಂತ. ಸೊ ನಾಯಿಗೆ ಯಾಕೋ ಮರುವು ಅನ್ನಿಸ್ತು, ಚೆನ್ನಾಗೆಲ್ಲ ಮಾಡ್ತಾ ಇತ್ತಲ್ಲ. ನರಿ ಹೇಳ್ತು, ಲೆಟ್ ಮೀ ಟ್ರೈ ಅಗೇನ್, ಇನ್ನೊಂದು ಸತಿ ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಬಂದು ಮೂಳೆ ನಿಡ್ತು. ಅಲ್ಲಿ ಒಂದು ದಿವಸ ನಾಯಿ ನೋಡ್ತು, ಖುಷಿ ಆಗೋಯ್ತು ಅದಕ್ಕೆ, ಮರ್ತೋಯ್ತು ಏನು ಷರತ್ತೇನಿತ್ತು ದೇವ್ರದ್ದು ಅಂತ. ಆ ಕಡೆ ಈ ಕಡೆ ನೋಡ್ತು, ಎಲ್ಲ ನೋಡ್ತು, ಸದ್ಯ ಯಾರೂ ಇಲ್ಲ ಅಂತ ಹೋಗಿದ್ದೆ. ಮೂಳೆಗೆ ಬಾಯಿ ಹಾಕ್ತು, ಮೂಳೆ ಕಡಿತ ಕೂತ್ಕೊಂಡ್ತು. ದೇವರು ಬಂದ, ಏನು ಹೇಳಿದೆ ನಾಯಿ ನಿನಗೆ ನಾನು? ನನ್ನ ಮಾತೆ ನೀನು ಪಾಲಿಸಿಲ್ಲ ಅಲ್ಲ, ಇಷ್ಟೇ ದಿವಸ ನೀನು ರಾಜ ಆಗಿದ್ದು ಆಗೋಯ್ತು, ನೀನು ಬೀದಿ ನಾಯಿ ಹೋಗಿನ, ಇಲ್ದ್ರೆ ಯಾರು ಮನೆ ಕಾಯ್ಕೊ ಹೋಗಂತ ಓಡಿಸ್ಬಿಡ್ತು ಅಲ್ಲಿಂದ. ಪಾಪ ನಾಯಿ ಹತ್ಕೊಂಡು ಹೋಯ್ತು. ನರಿ ಸ್ಕೋಶ್ಯಾಗಿ ಬಂದು ಸಿಂಹದ ಜೊತೆ ರಾಜ್ಯ ಆಳಕ್ಕೆ ಶುರು ಮಾಡ್ತು. ಈ ಕತೆ ಅದಕ್ಕೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತ. ಈ ಕಥೆಯಲ್ಲಿ ಫಸ್ಟೇನು ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಹಾಗೆ ಆಯ್ತಲ್ವಾ? ನಾಯಿ ಗುಣ ಹಾಗೆ ಇತ್ತು. ನಿಜಾನ ಇದು? ಹುಟ್ಟುಗುಣ ಸುಟ್ಟರು ಹೋಗಲ್ವ? ಇಲ್ಲೇನೋ ಹೌದು ಅನಿಸ್ಬಿಡ್ತು. ನೋಡಿ, ವಿಶ್ರಾವಸು ಋಷಿಗೆ ಯಾರ್ಯಾರು ಮಕ್ಕಳು? ರಾವಣ, ವಿಭೀಷಣ, ಕುಂಭಕರ್ಣ,
ಆಮೇಲೆ ಎರಡು ಹೆಣ್ಮಕ್ಳು ಲಂಕಿಣಿ ಶೂರ್ಪಣಖಿ, ಎಲ್ಲರೂ ರಾಕ್ಷಸರಾದ್ರ ವಿಭೀಷಣ ಆಗಿಲ್ವಲ್ಲ? ಯಾಕೆ ಅವನು ಒಂದೇ ತಂದೆ ಹುಟ್ಟಿದ್ರು ಎಲ್ಲ ಹೀಗೆ ನೋಡೋಣ. ಒಂದು ಸತಿ ಶಿಷ್ಯರೆಲ್ಲ ಯಾತ್ರೆ ಹೋಗಬೇಕು ಅಂತ ಅವರ ಗುರುಗಳ ಹತ್ರ ಬಂದು ಕೇಳ್ತಾರೆ, ಗುರುಗಳೇ ನಮಗೆ ಅನುಮತಿ ಕೊಡಿ, ನಾವು ಕಾಶಿ ಯಾತ್ರೆ ಮಾಡ್ಕೊಂಡು ಬರ್ತೇವೆ. ಹಾಗೆ ಅಂದರೆ ತೀರ್ಥಯಾತ್ರೆ, ಅಲ್ಲೇ ಸುತ್ತಮುತ್ತ ಎಲ್ಲ ದೇವಸ್ಥಾನ, ದೇವರ ದರ್ಶನ ಎಲ್ಲ. ಯಾಕ್ರೋ ಅಂತಾರೆ ಗುರುಗಳು, ನಾವು ಅಂತರಂಗ ಶುದ್ಧಿಗೆ ಹೋಗ್ತಾ ಇದ್ದೀವಿ ಅಂತ. ಓಹೋ, ಅಂತರಂಗ ಶುದ್ಧಿ ಮಾಡ್ಕೊಂಡು ಬರ್ತೀರ ತೀರ್ಥಯಾತ್ರೆಯಿಂದ? ಆಯ್ತಪ್ಪ, ನಿಮ್ಗೊಂದು ಕೆಲಸ ಕೊಡ್ತೀನಿ, ಎಲ್ಲರಿಗೂ ನಾಲ್ಕು ಜನ ಶಿಷ್ಯಂದ್ರಿಗೂ ಹೇಳ್ತಾರೆ, ಒಂದೊಂದು ಹಾಗಲಕಾಯಿ ಕೊಡ್ತಾರೆ, ಇದನ್ನು ಸಹ ತೊಗೊಂಡು ಹೋಗ್ರಿ. ತೊಗೊಂಡು ಹೋಗ್ಬಿಟ್ಟು ನೀವೆಲ್ಲೆಲ್ಲಿ ಶುದ್ಧಿ ಆಗ್ತಿರಲ್ಲ, ನೀರಲ್ಲಿ ಮುಳುಗ್ತೀರಾ, ದೇವ್ರ ಹತ್ರ ಪ್ರಸಾದ ತೊಗೊಳ್ತೀರಾ, ದೇವ್ರ ನಮಸ್ಕಾರ ಮಾಡ್ತೀರಾ, ಎಲ್ಲ ಕಡೆ ನೀವೇನು ಮಾಡ್ತೀರೋ ಇದನ್ನು ಈ ಹಾಗಲಕಾಯಿಗೂ ಮಾಡಿ ತೊಗೊಂಡು ಬರಬೇಕು ಅಂತ. ಆಯಿತು ಅಂತ ಹೋದರು. ಎಲ್ಲ ಕಡೆ ಆಯಿತು, ತೀರ್ಥಯಾತ್ರೆ ಆಯಿತು, ಅವ್ರು ಏನೇನು ಮಾಡಿದ್ರು ಎಲ್ಲ ಹಾಗಲಕಾಯಿಯೂ ಆಯಿತು. ಬಂದರು ಗುರುಗಳು, ಹೇಳಿ ಎಲ್ಲರೂ ಹಾಗಲಕಾಯಿ ಕೊಡ್ರಿ ಅಂತ ಕೊಟ್ಟರು. ಪಲ್ಯ ಮಾಡಿದರು, ಬಡಿಸಿದ್ರು, ತಿನ್ರೋ ಮಕ್ಕಳ ಅಂತ. ಕಹಿ ಗುರುಗಳೇ, ಕಹಿ ಅಂತ ಒಬ್ಬೊಬ್ಬ. ಹೌದು, ನೀವು ಅಂತರಂಗ ಶುದ್ಧಿಗೆ ಹೋಗಿ ಬಂದ್ರಲ್ಲ, ಎಲ್ಲರಿಗೂ ಅಂತರಂಗ ಶುದ್ಧಿ ಆಯಿತಾ? ಈಗ ಒಂದು ಹಾಗಲಕಾಯಿಗೇನೆ ತನ್ನಲ್ಲಿರೋ ಕಹಿನ ತೆಗಿಲಿಕ್ಕಾಗಲಿಲ್ಲ, ಇನ್ನು ನಿಮಗೆಲ್ಲ ಅಂತರಂಗ ಶುದ್ಧಿ ಆಗುತ್ತಾ? ಹಾಗಲಕಾಯಿ ಗುಣನೇ ಕಹಿ ಅಲ್ವಾ, ಅದು ಎಲ್ಲಿ ಹೋಯ್ತು? ತೀರ್ಥಯಾತ್ರೆ ಎಲ್ಲ ಮಾಡಿ ಬಂದರೆ ಹೋಯ್ತಾ? ಈಗೇನಾಯಿತು, ನಿಮಗೆ ಹುಟ್ಟು ಗುಣ ಅಂತಿರುತ್ತಲ್ಲ, ಸುಟ್ಟರು ಹೋಗಲ್ಲ. ಅಲ್ಲ, ಹಾಗಲಕಾಯಿ ಕಹಿ ಇರುತ್ತೆ, ಮೇ ಬಿ ಅದು ನಾವೇನೋ ರಿಸರ್ಚ್ ಮಾಡಿ ಸಿಹಿ ಹಾಗಲಕಾಯಿ ಬೇಕಿದ್ರು ತಯಾರಿ ಮಾಡ್ಬೋದು. ಆದರೆ ನಿಮಗೆ ಅಂತರಂಗ ಶುದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನು ಗೊತ್ತಾ, ನೀವು ನಿಷ್ಠೆಯಿಂದ ಎಲ್ಲ ಕೆಲಸನ ಮಾಡ್ಕೊಂಡು ಹೋಗಬೇಕು. ಗುರುಗಳು ಹೇಳಿದ್ದು, ಗುರುಗಳು ಕಲಿಸಿದ ಪಾಠ, ಒಳ್ಳೆಯವರಾಗಿರಬೇಕು, ಹೇಗೆ ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಅಂತರಂಗ ಶುದ್ಧಿಯ. ಸುಮ್ಮನೆ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೋಗಿ ಬಂದುಬಿಟ್ರೆ ಆಗೋಯ್ತಾ ಅಂತ ನೋಡಿ. ಸಂತ ಕಬೀರರು ಅವರ ದೋಹೆಗಳನ್ನೆಲ್ಲ ಹಿಂದಿಯಲ್ಲಿ ಬರೀತಾರಲ್ಲ. ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ಪುರುಷೋತ್ತಮಾನಂದರು ಆ ಹಿಂದಿ ದೋಹೆಗಳನ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿ, ಕನ್ನಡಕ್ಕೆ ಭಾಷಾಂತರಿಸಿ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದರಲ್ಲೊಂದು ದೋಹೆ ಇದೆ, ಸ್ವಾಮಿ ಪುರುಷೋತ್ತಮಾನಂದರು ತುಂಬ ಒಳ್ಳೆ ಸಂಗೀತಗಾರರು, ಅವ್ರು ಹೇಳ್ತಾರೆ, ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಗಕ್ಕೆ ನಾಲ್ಕು. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಗಕ್ಕೆ ನಾಲ್ಕು, ಸದ್ಗುರು ಸಂಗಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ತೀರ್ಥಯಾತ್ರೆ ಮಾಡಿದ್ರೆ ಎಲ್ಲ ಆಗೋಗುತ್ತಾ? ಸದ್ಗುರುವಿನ ಸಂಘ ಇರಬೇಕು, ನಮ್ಮ ಜ್ಞಾನಾಂಧಕಾರವನ್ನು ತೊಡೆದು ಹಾಕಿ ಅಜ್ಞಾನದ ಬೆಳಕವ ಅಜ್ಞಾನದ ಅಂಧಕಾರವನ್ನು ತೊಡೆದು ಹಾಕಿ ಜ್ಞಾನದ ಬೆಳಕಿಗೆ ಕರ್ಕೊಂಡು ಹೋಗೋ ಗುರು. ಗುಕಾರೋ ಅಂಧಕಾರಃ ಋಕಾರೋ ತತ್ನಿವರ್ತಕಃ ಅಂತ ಹೇಳ್ತೀವಲ್ಲ, ಗುರು ಸದ್ಗುರು ಜೊತೆ ಎಷ್ಟು ಜನಕ್ಕೆ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಸಿಕ್ಕಿದರೆ ಸದಾವಕಾಶ ಅದನ್ನು ನಿಜವಾಗ್ಲೂ ಅದರಿಂದ ಪ್ರಯೋಜನ ಪಡಬೇಕು. ಸೊ ಇಲ್ಲೇನಾಯಿತು, ಹಾಗಲಕಾಯಿ ಹುಟ್ಟುಗುಣ ಹೋಗಲಿಲ್ಲ, ಆದರೂ ಸಹ ನಮ್ಮ ಸಂಶೋಧನೆ ವಿಜ್ಞಾನ ಹೇಳುತ್ತೆ ಆಗ್ಬೋದು ಅಂತ. ನಮ್ಗೆ ಗೊತ್ತಲ್ಲ, ಬೇವಿನ ಮರದ ಎಲೆ ಸಿಹಿಯಾಗಿದೆ ಶಿರಡಿಯಲ್ಲಿ ಅಂತ ಹೇಳಲ್ಲ, ಅಂದರೆ ಕಹಿ ಕಡಿಮೆ ಆಗಿದೆ ಅಂತ ಶಿಷ್ಯರಿಗೆ ಹೇಳಿಕೊಟ್ರು. ಅಂತರಂಗ ಶುದ್ಧಿ ಹೇಗಾಗತ್ತೆ ಅಂತ. ಇದೇ ಥರ ಒಬ್ಬ ಜಮೀನ್ದಾರ, ಜಮೀನ್ದಾರನೋ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಹಳ್ಳಿಯಲ್ಲಿ ಬ್ರಿಟಿಷರ ಕಾಲದಲ್ಲಂತೆ, ಆವಾಗಿಂದ ಒಂದು ಕತೆ ಹೇಳ್ತಾರೆ. ಅವರೆಲ್ಲ ಸಾರೋಟಲ್ಲಿ ಹೋಗ್ತಾಯಿದ್ರು, ಅಷ್ಟು ಚೆನ್ನಾಗಿರೋದೊಂದು ಕುದುರೆ ಗಾಡಿ, ಇವರು ಕುದುರೆ ಗಾಡಿಯಲ್ಲಿ ಹೋಗ್ತಾಯಿದ್ರು. ಆದರೆ ಇವ್ರ ಗಾಡಿ ಅಷ್ಟು ಚೆನ್ನಾಗಿರ್ತಿರಲಿಲ್ಲ, ಆ ಕಬ್ಬಿಣ ಚಕ್ರ ಎಲ್ಲ ಇರುತ್ತೆ. ಈ ಜಮೀನ್ದಾರ, ಜಮೀನ್ದಾರ ಅಂದ್ರೇನು, ನಮ್ಗೆ ಸಾವುಕಾರ ಅಂತ ಗೊತ್ತು, ಅಂದರೆ ಕೈಗೆ ಕಾಲಿಗೆ ಒಬ್ಬ ಆಳಿರ್ತಾನೆ ಮನೆಯಲ್ಲಿ, ಎಲ್ಲ ಕೆಲಸ ಮಾಡಿಕೊಡೋದು. ಇವರು ಜುಮ್ ಅಂತ ಕೂತ್ಕೊಂಡು
ಅವ್ರ ಆಸ್ತಿ ದುಡಿಬೋದು ಅಥವಾ ಅಪ್ಪ ಅಮ್ಮ ಆಸ್ತಿ ದುಡಿದಿರ್ತಾರಲ್ಲ, ತಲ್ಲ ತಲ್ಲ ಅಂತರಿಂದ ಬಂದಿರ್ತಾರೆ, ಅದನ್ನ ಕುತ್ಕೊಂಡು ಅನುಭವಿಸೋದಷ್ಟೇ. ಇವರು ಇವನು ತಾನೇ ಹೋಗ್ತಾನೆ ಅತ್ತಕ್ಕೋ, ಪಕ್ಕದ ಊರಿಗೆ ಹೋಗ್ತಾನೆ ಏನೋ ಕೆಲಸಕ್ಕೆ ಅಂತ. ಹೋಗ್ತಾ ಇರೋವಲ್ಲಿ ಊರಿಗೆ ಹೋದ್ಮೇಲೆ ಏನಾಗುತ್ತೆ, ಆ ಕುದುರೆದೊಂದು ಕಬ್ಬಿಣದ ಗಾಲಿ ಇರುತ್ತಲ್ಲ, ಕಟ್ಟಾಗ್ಬಿಡುತ್ತೆ. ಏನು ಮಾಡಬೇಕು, ತೇಪೆ ಹಾಕಬೇಕಲ್ಲ, ಹೆಂಗೆ ಹಾಕೋದು, ಕುಲುಮೆ ಇರುತ್ತಲ್ಲ ಅವರು ಅದರಲ್ಲಿ ಹಾಕಬೇಕು. ಸೊ ಏನು ಮಾಡ್ತಾನೆ ಇವನು, ನೋಡ್ತಾನೆ ಕಮ್ಮಾರ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು, ಯಾರು ಸಿಗೋದೇ ಇಲ್ಲ ಅವತ್ತು. ಹೇಗಾಗಬೇಡ, ಕೈಗೊಂದು ಕಾಲಿಗೊಬ್ಬರು ಆಳಿರ್ತಾರೆ, ಯಾರು ಸಿಕ್ಕಿಲ್ಲ ಬೇಕಾದಾಗ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂತೂ ಇಂತೂ ಒಬ್ಬ ಕಮ್ಮಾರ ನೋಡ್ತಾರೆ, ತುಂಬ ಖುಷಿಯಾಗ್ಬಿಡುತ್ತೆ. ಕುಲುಮೆ ಆನ್ ಇರುತ್ತೆ ಅಂದರೆ ಉರಿತಾ ಇರುತ್ತೆ, ಬಿಸಿ ಇರುತ್ತೆ ಅದು. ಹೋಗಿದ್ದೆ ಹೇಳ್ತಾರೆ, ನೋಡು ಈ ಚಕ್ರ ಸರಿ ಮಾಡಿಕೊಡು. ಅವ್ನು ಹೇಳಿದ, ಸ್ವಾಮಿ ಇವತ್ತು ಏಕಾದಶಿ, ಊಟ ಬೇರೆ ಮಾಡಿಲ್ಲ ನಾನು, ಮತ್ತು ನಂಗೊಬ್ಬ ಅಸಿಸ್ಟೆಂಟ್, ಅವನಿಗೊಬ್ಬ ಅಸಿಸ್ಟೆಂಟ್ ಇರ್ತಾನಲ್ಲ, ನನಗೆ ಸಹಾಯ ಮಾಡೋ ಹುಡುಗ ಇದ್ದಾನಲ್ಲ, ಅದು ಹಿಂಗೆ ಒತ್ತಬೇಕಲ್ಲ, ಆ ಗಾಳಿದು ತಿದ್ದೀನೋ ಏನೋ ಅಂತಾರಲ್ಲ, ಅವನಿಲ್ಲ, ಏನು ಮಾಡೋದು ಅಂತ ಯೋಚನೆ ಬಂದ್ಬಿಡ ಜಮೀನ್ದಾರಿಗೆ. ಇವನು ಹೇಳ್ತಾನೆ, ನೀವೇ ಸ್ವಲ್ಪ ಸಹಾಯ ಮಾಡ್ತೀರಾ ನನಗೆ, ಅದನ್ನು ಒತ್ತುತ್ತೀರಾ ಅತ್ತಿದ್ದಿ, ಯಾವಾಗ ನಾನು ಇದು ಹಾಕೊಟ್ಬಿಡ್ತೀನಿ, ಒಬ್ಬ ಸದ್ಯ ಅಷ್ಟಾದರೂ ಮಾಡಿಕೊಡು ಮಾರಯ್ಯ ಅಂತ ಹೇಳಿಬಿಟ್ಟು, ಅವರು ಜಮೀನ್ದಾರು ಯಾವತ್ತೂ ಜಮೀನ್ದಾರು ಕೆಲಸ ಮಾಡಿಲ್ಲ, ಕುತ್ಕೊಂಡು ಇದನ್ನು ಒತ್ತಾ ಇರ್ತಾನೆ. ಇವನು ಕುಲುಮೆ ಕಾಸ್ದಂಗೆ ಅದಕ್ಕೆಲ್ಲ ಚಕ್ರಕ್ಕೆಲ್ಲ ತೇಪೆ ಹಾಕಿ ಸರಿ ಮಾಡಿಕೊಡ್ತಾನೆ. ಶ್ರಮದ ಕೆಲಸ ನೋಡ್ರಿ, ಶ್ರಮಪಟ್ಟು ದೈಹಿಕ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಜಮೀನ್ದಾರ. ಬೆವರು ಸುರಿತಾ ಇದೆ, ಸುಸ್ತಾಗ್ತಾ ಇದೆ, ಯಾವತ್ತೂ ಅಷ್ಟು ಕೆಲಸ ಮಾಡಿಲ್ಲಲ್ಲ. ಕೆಲಸ ಆಯಿತು, ಎಲ್ಲ ಚೆನ್ನಾಗಾಯ್ತು, ಎಷ್ಟಪ್ಪ ದುಡ್ಡು ಅಂತ. ನಿಮ್ಮೊಂದು 6 ನಾಣ್ಯಗಳು, ಎಷ್ಟು ಸಿಲ್ವರ್ ಇದು 6 ಕಾಸು ಏನೋ ಒಂದು ಹೇಳ್ತಾರೆ, ಇದೆ ಅಂತ ಇಟ್ಕೊಳ್ಳಿ ಬೆಳ್ಳಿ ನಾಣ್ಯಗಳು ಅಂತ. ಆಯ್ತಪ್ಪ ಅಂತ ಹೇಳಿಬಿಟ್ಟು ಜಮೀನ್ದಾರ್ ಜೋಬಳಿಗೆ ಕೈ ಹಾಕ್ತಾರೆ. ಅವ್ನು ಕೇಳಿದ್ದು ಬರೀ 6 ಬೆಳ್ಳಿ ನಾಣ್ಯ ಅಂತಲೇ ಇಟ್ಕೊಳ್ಳಿ, 6 ಬಂಗಾರದ ನಾಣ್ಯ ಕೊಡ್ತಾರೆ, ಅಂದರೆ 6 ರೂಪಾಯಿ ಕೇಳಿದ್ರೆ 600 ರೂಪಾಯಿ ಕೊಟ್ಟ ಹಾಗೆ. ಅವ್ನು ಹೇಳ್ದಾನೆ, ಸ್ವಾಮಿ ನಿಮ್ಗೆ ಲೆಕ್ಕ ಗಿಕ್ಕ ಬರೋದಿಲ್ವಾ? ಯಾಕಪ್ಪ ಅಂದರೆ, ನಾ ಕೇಳಿದ್ದೆಷ್ಟು, ನೀವು ಕೊಡ್ತಾ ಇರೋದೆಷ್ಟು ನೋಡ್ಕೊಳ್ಳಿ ಇಲ್ಲಿ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾನು ತಿಳಿದೇ ನಿಮಗೆ ಕೊಡ್ತಾ ಇದ್ದೀನಿ ಅಂತ. ಇದೇನು ಸ್ವಾಮಿ ಹೀಗೆ ಹೇಳ್ತೀರೋ, ತಿಳಿದು ಯಾಕೆ ಈಗ ನೀವು ನನಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಅದಕ್ಕೆ ಜಮೀನ್ದಾರ್ ಹೇಳ್ತಾರೆ, ಅಬ್ಬಬ್ಬಬ್ಬ ನೀನು ನನಗಿವತ್ತು ಪರಿಶ್ರಮ ಅಂದರೆ ಏನು ಅಂತ ಕಲಿಸಿದೆಯಲ್ಲ, ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ, ಎಲ್ಲ ಮಾಡಿಸ್ಕೊಂಡು ತಿಂತಾ ಇದ್ದೆ ನಾನು, ಇವತ್ತಿಂದ ನಾನು ದುಡಿಬೇಕು, ಶ್ರಮ ಪಡಬೇಕು, ಆ ಪರಿಶ್ರಮ ಅಂತಿದೆ ಅಲ್ಲ, ಆಹಾ ಎಂಥ ಸಂತೋಷ ಆಗುತ್ತೆ, ಅದನ್ನು ನೀನು ಇವತ್ತು ನನಗೆ ಕಲಿಸಿದೆಯಲ್ಲ, ತುಂಬ ಖುಷಿಯಾಯಿತು, ಜೀವನದಲ್ಲಿ ನನಗೊಂದೊಳ್ಳೆ ಪಾಠ ಕಲಿಸಿದೀಯಾ ಅಂತ. ಸೊ ಈ ಕಥೆಯಿಂದ ಏನು ಗೊತ್ತಾಯಿತು, ಹುಟ್ಟುಗುಣ ಸುಟ್ಟರೆ ಹೋಗಲ್ವಾ, ಹುಟ್ಟುಗುಣ ಸುಟ್ಟರೆ ಹೋಗ್ಬಿಡತ್ತೆ ಅಂತಲ್ಲ. ಪಾಪ ಅವನು ಯಾವತ್ತೂ ಕೆಲಸ ಮಾಡಿಲ್ಲ, ಆದರೆ ಅವನು ತನ್ನ ಒಂದು ಅವಶ್ಯಕತೆಗೆ, ಅವನಿದ್ದಂತಹ ಸನ್ನಿವೇಶಕ್ಕೆ ಏನೇ ಆಗಲಿ ಅದು ಹೊಂದಿಕೊಂಡು ಕೆಲಸ ಮಾಡಬೇಕಾಗಿತ್ತು. ಆಳಾಗಿ ದುಡಿಯುವವನು ಅರಸಾಗಿ, ಅರಸನಾಗಿರಬಲ್ಲ ಏನು. ಸೊ ಆಳಾಗಿ ದುಡಿದ್ರೆ ಅರಸನಾಗಿ ನಾವು ಮೆರಿಬಹುದಲ್ವ, ತುಂಬ ಖುಷಿಯಾಗುತ್ತೆ ಅವನಿಗೆ. ಇಷ್ಟೇ ನಿನ್ನೆ ಹೇಳಿದೆ ನಾನು, ನಮ್ಮ ಕಾಲೇಜಿಗೊಬ್ಬರು ಡಾಕ್ಟರ್ ಉಷಾ ಅಂತ, ನ್ಯೂರೋ ಸೈಂಟಿಸ್ಟ್ ಅಂತ ಬಂದಿದ್ದರು, ಅಮೇರಿಕಾಯಿಂದ ಬಂದರಂತೆ ಅವರು, ಈಗ ಬೆಂಗಳೂರಲ್ಲೇ ಇದ್ದಾರೆ, ಯೋಗಕ್ಷೇಮ ಟ್ರಸ್ಟ್ ಅಂತೇನು ಮಾಡಿಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಜನರಿಗೆ. ಅವರು ಎಲ್ಲರಿಗೂ ಮೈಂಡ್ಫುಲ್ನೆಸ್ ಅಂತ ನಿನ್ನೆ ಹೇಳಿದೆ ನಾನು, ಅದರಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು ಅಂದರೆ ಏನಂತಾರೆ ಕನ್ನಡದಲ್ಲಿ, ಸಾಧನಾಶೀಲತೆನೋ ಏನೋ ಅದು. ಸೊ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋದು ಡಿಸ್ಪ್ರೂವ್ ಮಾಡ್ತೀವಿ, ಅಂದರೆ ಅದು ಸುಮ್ಮನೆ ಗಾದೆ ಮಾತು, ಗಾದೆ ಮಾತು ಅದನ್ನು ಸುಳ್ಳಾಗಿಸ್ಬೋದು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ರು. ಏ ನಮ್ಮಪ್ಪನೂ ಹಿಂಗೆ ಅಂತೆ, ನಮ್ಮ ಅಜ್ಜನೂ ಹಿಂಗೆ ಅಂತೆ, ನೀನು ಹಿಂಗೆ, ನೋ ಇಟ್ ಕೆನಾಟ್ ಹ್ಯಾಪನ್ ಅಂತ ಅವ್ರು ಹೇಳಿದ್ರು. ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೇನು ಅಂದರೆ, ಮಿದುಳಿಗೆ ಹೊಸ ನರಗಳ ಒಂದು ಕನೆಕ್ಷನ್ಸ್ನ ಮಾಡೋದಕ್ಕೆ ಜೀವನ ಪೂರ್ತಿ ಸಾಧ್ಯ ಇದೆ, ಯಾವುದೇ ವಯಸ್ಸಲ್ಲಾದರೂ ಮಾಡ್ಬೋದು. ಈ ವಯಸ್ಸಲ್ಲಿ ನಾನು ಏನಾದರೂ ಕಲಿತೀನಿ ಅಂತ ಹೇಳಿದ್ರೆ ಹೋಗಿ ಕಲ್ತ್ಕೋಬೋದು, ಇಟ್ ಈಸ್ ಪಾಸಿಬಲ್, ಐ ಕ್ಯಾನ್ ಎಸ್ಟಾಬ್ಲಿಷ್ ಆಲ್ ದೋಸ್ ಏನೋ ನ್ಯೂ ಕನೆಕ್ಷನ್ಸ್ ಅಂತ. ಇಲ್ಲ ಅನ್ನೋದೇ ಇಲ್ಲ. ಸೊ ಹೊಸ ಸನ್ನಿವೇಶಗಳು, ಅದೇ ಹೇಳಿದ್ರೆ ಹೊಸ ಕಲಿಕೆ
ಅಥವಾ ಹೊಸದ ಹೊಸ ಹೊಸದಾಗಿ ಹೊಸ ಅಥವಾ ಬೇರೆ ಬೇರೆ ವಿಭಿನ್ನವಾದ ಪರಿಸರ ಇದನ್ನೆಲ್ಲ ಗುರುತಿಸ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಮಿದುಳು ಮಾರ್ಪಾಡಾಗುತ್ತೆ ಅಂತ ಹೇಳು. ಸೊ ಎಲ್ಲ ಸಾಧ್ಯವಿದೆ, ಇಂಪಾಸಿಬಲ್ ಇಂಪಾಸಿಬಲ್ ಅಲ್ವಾ? ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಲ್ಲ, ಏನೇ ಆಗಿರಲಿ ನಮ್ಮಪ್ಪ ನಾ ಬೇರೆ ಆಗ್ಬೋದು. ಸೊ ಆಳು ಕೂಡ ಅರಸ ಆಗ್ಬೋದು, ಅವ್ನು ಬರೀ ಆಳು ಕೆಲಸ ಮಾಡೋಕ್ಕೆ ಸೀಮಿತ ಅಲ್ಲ ಅಂತ. ಇಷ್ಟೇ ಸಿಂಪಲ್. ನಾವು ನಮ್ಮ ಮಿದುಳನ್ನು ಚೇಂಜ್ ಮಾಡಿದರೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಅಂತ. ಮಿದುಳು ಅಂದ್ರೇನು? ಇನ್ನೊಬ್ಬರು ಮಿದುಳು ತಂದಿಟ್ಕೊಳ್ಳೋದಾ? ಅಲ್ಲ. ಸೊ ಮಿದುಳಲ್ಲಿ ಇರುವಂತಹ ನೆಟ್ವರ್ಕ್, ನ್ಯೂರೋನಲ್ ನೆಟ್ವರ್ಕ್ ಅಂತೀವಲ್ಲ, ಅದನ್ನು ಬದಲಿ ಮಾಡಬೇಕು, ಚೇಂಜ್ ಮಾಡಬೇಕು. ಹೇಗೆ? ಅದು ನಮ್ಮ ಥಾಟ್ ಪ್ರೋಸೆಸ್, ಆಲೋಚನೆಗಳಿರುತ್ತಲ್ಲ, ಆಲೋಚನೆಗಳನ್ನ ಬದಲಿ ಮಾಡ್ತಾ ಹೋಗಬೇಕು. ಎಂಥ ಆಲೋಚನೆ ಬರಬೇಕು? ಕೆಟ್ಟ ಆಲೋಚನೆ ಬಿಟ್ಬಿಡೋಣ, ಸಕಾರಾತ್ಮಕವಾದ ಒಂದು ಆಲೋಚನೆಗಳನ್ನ ತಗೊಂಡು ಬರಬೇಕು. ಸಕಾರಾತ್ಮಕ ಆಲೋಚನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಅಂತ. ಬರೀ ಸಕಾರಾತ್ಮಕ ಆಲೋಚನೆ ಬಂದ್ಬಿಟ್ರೆ ಆಗೋಯ್ತಾ? ಅದನ್ನು ಕಾರ್ಯರೂಪಕ್ಕೆ ತರಬೇಕು. ವಿ ಹ್ಯಾವ್ ಟು ಪುಟ್ ದಟ್ ಇನ್ ಟು ಆ್ಯಕ್ಷನ್. ನಾವು ನಮ್ಮ ಭಾವನೆಗಳನ್ನು ಬದಲಿಸಬೇಕು. ನಾವೇನು ಅಂದ್ಕೊಂಡಿರ್ತೀವಲ್ಲ, ನೋಡೋ ರೀತಿ ಎಲ್ಲ ಆ್ಯಟಿಟ್ಯೂಡು ಪರ್ಸೆಪ್ಷನ್ ಅಂತ, ಸೊ ಅದನ್ನೆಲ್ಲ ಬದಲಿ ಮಾಡಿಕೊಳ್ಬೇಕು. ಆವಾಗ ನಮ್ಮ ನರಗಳ ಕನೆಕ್ಷನ್ಸು ಬದಲಿ ಆಗ್ತಾ ಇರುತ್ತೆ. ಹಾಗೆ ಮಾಡಿಕೊಂಡ್ರೆ ನಂಬಿಕೆ, ಬಿಲೀಫ್ ಅದೇ ಇದು ಅಂತಿದೆ, ಅದನ್ನು ಬದಲಿ ಮಾಡ್ಕೋತ ಹೋಗಬೇಕು. ಯಾವುದು ಸರಿ ಅಂತ ನಮಗೆ ವಿಜ್ಞಾನ ಸಂಶೋಧನೆ ಅಂತ ಹೇಳ್ತೀವಲ್ಲ, ಅದು ಪ್ರೂವ್ ಮಾಡಿದ್ಮೇಲೆ ಅದನ್ನೆಲ್ಲ ಬದಲಿ ಮಾಡ್ಕೊಂಡು ಹೋದರೆ ನಾವು ನಮ್ಮ ಮಿದುಳಲ್ಲಿರುವ ನೆಟ್ವರ್ಕಿಂಗ್ ಕನೆಕ್ಷನ್ಸ್, ನರಗಳು, ಒಂದೊಂದು ನರದ ಸೆಲ್ ಹೀಗಿದೆ ಅಂತ ಹೇಳಿದ್ರೆ, ಇದು ಎಕ್ಸಾನ್ ಅಲ್ವಾ, ಇದೆಲ್ಲ ಪ್ರೋಸೆಸಸ್ಸು, ಡೆಂಡ್ರೈಟ್ಸ್, ಇದು ಸೆಲ್, ಇದು ಎಲ್ಲಿಂದ ಎಲ್ಲಿಗೆ ಎಲ್ಲಿ ಹೆಂಗೆ ಕನೆಕ್ಷನ್ ಮಾಡಿರುತ್ತೆ, ಬೇಕಾದಷ್ಟು ಹೊಸ ಕನೆಕ್ಷನ್ಸ್ನ ನಾವು ಮಾಡ್ಕೊಳ್ಬಹುದು. ಸೊ ನಾವು ಯಾವಾಗ ಇದನ್ನು ಬದಲಿ ಮಾಡ್ಕೊಳ್ತೀವಲ್ಲ, ಆಗ ನಮಗೆ ಏನಾಗುತ್ತೆ, ಒಂದು ಪಾಸಿಟಿವ್ ಸಕಾರಾತ್ಮಕವಾದಂತಹ ಎಕ್ಸ್ಪೀರಿಯನ್ಸ್ ಸಿಗತ್ತೆ, ಅನುಭವ, ಸಕಾರಾತ್ಮಕವಾದ ಅನುಭವ ಸಿಗತ್ತೆ. ಸೊ ಆವಾಗ ಮಿದುಳಲ್ಲಿ ಸಾಕಷ್ಟು ಬಹಳ ದಿನಗಳು ಇರುವಂತಹ ಒಂದು ಬದಲಾವಣೆ ಆಗತ್ತೆ. ಈ ಬದಲಾವಣೆಯ ರೀವೈರಿಂಗ್ ಅಂತ, ಹಳೇ ಮನೆಯಲ್ಲಿ ಎಲ್ಲ ಮಾಡ್ತೀವಲ್ಲ, ವೈರೆಲ್ಲ ಹೋಗ್ಬಿಡುತ್ತೆ, ಕನೆಕ್ಷನ್ ಅಂದರೆ ಹೊಸ ಹೊಸದಂತ. ಸೊ ಈ ರೀವೈರಿಂಗ್ ಆಫ್ ದ ಬ್ರೈನ್ ಆಗತ್ತೆ ಅಂದರೆ ಅದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಸೊ ಬದಲಾವಣೆ ಸಾಧ್ಯವಿದೆ, ನಮ್ಮ ಗೀತೆ ಹೇಳಲ್ವಾ, ಪರಿವರ್ತನೆ ಜಗದ ನಿಯಮ ಅಂತ. ಇದು ಮಿದುಳಿನ ಬದಲಾವಣೆ ಅಷ್ಟೆ. ಈ ಮೂರು ಕಥೆಗಳಿಂದ ನಾವು ಇದನ್ನು ಅನಲೈಸ್ ಮಾಡಬಹುದು, ರೀವೈರಿಂಗ್ ಆಫ್ ದ ಬ್ರೈನ್ ಅಂತ. ಸೊ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ ಅಂತ ಯಾರು ಹೇಳಿದ್ದು? ಸ್ವಾಮಿ ವಿವೇಕಾನಂದರು ಅಲ್ವಾ. ನಾನೇನಾಗಬೇಕು ಅಂತೀನೋ ನಾನು ಆಗಬಲ್ಲೆ, ನಾನೇ ಮಾಡ್ಕೊಳ್ಬೇಕು ಅದನ್ನು ಅಂತ. ಹಾಗೆ ನಿನ್ನ ಜೀವನಕ್ಕೆ ನೀನೇ ಶಿಲ್ಪಿ. ಶಾಲೆಯಲ್ಲಿ ಹೇಳ್ತೀವಿ, ಟೀಚರ್ಸ್ ಗುರುಗಳೆಲ್ಲ ಶಿಲ್ಪಿಗಳು. ಒಂದು ಜೇಡಿ ಮಣ್ಣು ಕೊಟ್ಟರೆ ಅದಕ್ಕೆ ಒಂದು ರೂಪುರೇಷೆಗಳನ್ನು ಕೊಟ್ಟು, ಏನೂ ಇಲ್ಲದ ಒಂದು ಜೇಡಿ ಮಣ್ಣಿನ ಮುದ್ದೆ ಮಗು ಮಕ್ಕಳನ್ನ ಅವ್ರ ಕೈಯಲ್ಲಿಟ್ಟಾಗ ಅದನ್ನೊಂದು ಸುಂದರವಾದ ಗೊಂಬೆಯಾಗಿ ಮಾಡ್ತಾರೆ ಅಂತ. ಇಲ್ಲಿ ಶಿಲ್ಪಿ ಅಂತೇಳಿ, ಶಿಲ್ಪಿ ಅಂದರೆ ಕಲ್ಲಿನಲ್ಲಿ ಕಟ್ಟ 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 ಕಡಿದು ಬೇಡದನ್ನು ತೆಗೆದಾಕೋದು. ನೆನ್ನೆ ಹೇಳಿದೆ, ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಕಿತ್ತು ಹಾಕ್ತೀವಿ, ಅಲ್ಲಿ ಪಾಸಿಟಿವ್ ಉಳಿಸ್ಕೊಳ್ತೀವಿ ಅಂತ ಒಂದು ಕತೆ ಹೇಳಿದ್ನಲ್ಲ, ಅಷ್ಟಾಯಿತು. ಸೊ ಈಗ ಮತ್ತೆ ನಾವೇನಂತ ಶುರು ಮಾಡಿದ್ವಿ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ. ಈಗ ನಾವೇ ಹೇಳಬೇಕು, ಹುಟ್ಟು ಗುಣ ಸುಟ್ಟರು ಹೋಗುತ್ತಾ, ಹುಟ್ಟು ಗುಣ ಸುಟ್ಟರು ಹೋಗಲ್ವಾ? ಬದಲಾವಣೆ ಸಾಧ್ಯವಿದೆ ಅಲ್ವಾ?